ಅಹಿಂದ ಚಿಂತಕರ ವೇದಿಕೆ ಕರ್ನಾಟಕ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ ಸೈಬಣ್ಣ ಜಮಾದಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶವು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇದರ ಅಭಿವೃದ್ಧಿಗಾಗಿ 371 ಜೆ ಕಲಂ ಜಾರಿಗೆ ತಂದು ಈ ಭಾಗದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟರೂ ಸಹ ಈ ಭಾಗದ ಅಭಿವೃದ್ಧಿಗಿಂತ ಹೆಚ್ಚು ರಾಜಕಾರಣಿಗಳೇ ಅಭಿವೃದ್ಧಿಯಾಗಿರುವುದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಇಂದಿನ ಬಿಜೆಪಿ ಸರ್ಕಾರ 40% ಸರ್ಕಾರವೆಂದು ತುತ್ತೂರಿಯುವುದರ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈ ಭಾಗಕ್ಕೆ ಮಾಡಿರುವ ಅಭಿವೃದ್ಧಿಯಾದರೆ ಏನು ಎಂದು ಪ್ರಶ್ನಿಸುತ್ತಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರದ ಮಾಡಿದ ರಾಜಕಾರಣಿಗಳನ್ನ ರಕ್ಷಿಸುವ ಕಾರ್ಯ ಮಾಡುತ್ತದೆ ಎಂದರೆ ತಪ್ಪಾಗಲಾಗಿತ್ತು ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದರು. ಅಹಿಂದ ಚಿಂತಕರ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಕಲಬುರಗಿ. ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಸರ್ಕಾರ ಮಾತನಾಡೋಕ್ಕೆ ತಯಾರಿಲ್ಲ. ಏನಂದರೆ ಇವತ್ತು 371 ಜೆ ಕಲಂನ ಸಮರ್ಪಕವಾಗಿ ಜಾರಿಗೆ ತರಬೇಕು ಮತ್ತು ಇವತ್ತು 24 ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಏನು 24 ಜಿಲ್ಲೆಗಳವ ಅಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರ ಮತ್ತು ಈ ಭಾಗದ ಸಚಿವರುಗಳು ಬರೀ ಬೆಂಗಳೂರು BBMP ವ್ಯಾಪ್ತಿಯಲ್ಲಿರುವಂಥ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಅಲ್ಲಿಯ ಸಚಿವಾಲಯ ನೌಕರರಿಗೆ ಮಾತ್ರ ಸೀಮಿತಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡ್ತಾ ಇರೋದು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಭಾಗಕ್ಕೆ ಏನು 371 ಜೆ ಕಲಂ ಜಾರಿಗೆ ಬಂದಿದೆ ಇದರ ಪ್ರಕಾರ ಈ ಭಾಗಕ್ಕೆ ಸರಿಸುಮಾರು ಇದುವರೆಗೂ 30,000 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈ ಅನುದಾನವನ್ನು ಇವತ್ತು ದುರ್ಬಳಕೆ ಮಾಡಿರ್ತಿರುವಂಥದ್ದು ಎಷ್ಟೋ ವರದಿಗಳಲ್ಲಿ ಬಹಿರಂಗ ಆಗಿದೆ, ಎಷ್ಟೋ ಕಂಪ್ಲೇಂಟ್ಗಳಾಗಿದ್ದಾವೆ. ಅದಕ್ಕಿಂತಲೂ ಪ್ರಮುಖವಾಗಿ ಇವತ್ತು ಏನು ಕಳೆದ BJP ಸರ್ಕಾರ 40% ಸರ್ಕಾರ ಅಂಥೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಆ ಭ್ರಷ್ಟರನ್ನು ಜೈಲಿಗೆ ಹಾಕ್ತೀವಿ, ತನಿಖೆಯನ್ನು ಮಾಡಿಸ್ತೀವಿ, KK ಅಡಿಬೆಲೆ ಇರುವಂಥ ಏನು 3,000 ಕೋಟಿ ರೂಪಾಯಿ ಹಗರಣ ಏನಿದೆ ಆ ಹಗರಣದ ತನಿಖೆ ಮಾಡಿಸ್ತೀವಿ ಅಂಥೇಳಿ ಏನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸ್ತಾರೆ. ಆದರೆ ಇದುವರೆಗೂ 1 ವರ್ಷ ಗತಿಸಿದರೂ ಕೂಡ ಆ ತನಿಖೆಗೆ ಇಲ್ಲಿವರೆಗೂ ಕೂಡ ಆ ತನಿಖೆಯನ್ನು ಮುಚ್ಚಿಡಲಾಗಿದೆ. ಯಾಕೆ ಮುಚ್ಚಿಡಲಾಗಿದೆ ಅಂದರೆ ಇವತ್ತು ಆ BJP ಸರ್ಕಾರಕ್ಕಿಂತಲೂ ಇವರು 50% ಭ್ರಷ್ಟಾಚಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಯಾಕಂದರೆ ಇವತ್ತು ನಾವು ನೋಡ್ಬೋದು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ, ಈ ಕಡೆ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ, ಅದೇ ರೀತಿಯಾಗಿ KKADBಯಲ್ಲೂ ಕೂಡ ಇವರು 50% ಭ್ರಷ್ಟಾಚಾರ ಮಾಡುವ ಸಲುವಾಗಿ ಇವತ್ತು ಆ BJPಯ 40%ನ ಏನು ಭ್ರಷ್ಟಾಚಾರವನ್ನು ಮುಚ್ಚಾಕಿ ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಇವತ್ತು ನೀವು ರಾಜೀನಾಮೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ. ಮತ್ತು ಏನು ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಲಿಕ್ಕೆ ವಿಫಲವಾದಂಥ ಹೈದರಾಬಾದ್ ಕರ್ನಾಟಕದ ಏನು ಸಚಿವರುಗಳಿದ್ದೀರಿ ನೀವು ಕೂಡ ರಾಜೀನಾಮೆ ಕೊಡಬೇಕು ಅಂಥೇಳಿ ಈ ಮೂಲಕ ನಾನು ಹೈದರಾಬಾದ್ ಕರ್ನಾಟಕದ ಜನರ ಪರವಾಗಿ ಇವತ್ತು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ.